மாத்தியம் மித்திரே, வேதிக்கை மேலே இருவ எல்லா நன்ன சகோத்யோகிகளே, ಮತ್ತು ಯಾರು ಅತಿಥಿಗಳಿದ್ದಾರೆ, ಅತಿಥಿಗಳೇ, ಬಹಳ ಸಂತೋಷ ಆಗ್ತಾ ಇದೆ ತಮ್ಮೆಲ್ಲರನ್ನು ಭೇಟಿಯಾಗೋದಕ್ಕೆ. ಈ ತಿಮ್ಮಯ್ಯ ತಿಮ್ಮಯ್ಯ ಚಿತ್ರದ ಟ್ರೇಲರು ನಿಮ್ಮ ಮುಂದೆ ಪ್ರದರ್ಶಿಸೋದಕ್ಕೆ ನಾನು ಎರಡು ಮೂರು ವಿಚಾರಗಳನ್ನು ತಮ್ಮ ಮುಂದೆ ಹೇಳಲು ಇಚ್ಛಿಸ್ತೇನೆ. ಮೊದಲನೇದಾಗಿ ನನಗೊಂದು ಸ್ಕ್ರಿಪ್ಟ್ ಕಳಿಸಿದ್ದಾರೆ ಸಂಜಯ್ ಶರ್ಮಾ ಅಂತ ಗೊತ್ತಾಯಿತು. ಅವರು ಮುಂಬೈನಲ್ಲಿದ್ದಾರೆ, ಮುಂಬೈಯಿಂದ ಬಂತದ್ದು ಸ್ಕ್ರಿಪ್ಟ್. ಮೊದಲ ಸ್ಕ್ರಿಪ್ಟ್ ಇಂಗ್ಲೀಷ್ನಲ್ಲಿತ್ತು, ಅದನ್ನು ಓದಿದೆ. ಅದನ್ನು ಓದಿದ ಮೇಲೆ ಇತ್ತೀಚೆಗೆ ಏನಾಗಿದೆ ಅಂದರೆ ಅನೇಕರು ಕೇಳ್ತಾರೆ, ಕೆಲವು ಅಂದರೆ 10-12 ವರ್ಷದ ಒಬ್ಬ ಹುಡುಗ ಕೇಳಿದ್ದಾನೆ. ಅನೇಕ ಅದರಲ್ಲಿ ತರುಣರು ವಯಸ್ಸಾದವರು, ಅಲ್ಲ ನೀವು ಆ ಕಾಲದಿಂದ ಮಾಡ್ತಾ ಇದ್ದೀರಿ ಸಿನಿಮಾದಲ್ಲಿ ಭಿನ್ನ ಪಾತ್ರಗಳನ್ನು ಮಾಡಿದ್ದೀರಿ, ಇನ್ನೇನಾದರೂ ಮಾಡಬೇಕು ಅಂತ ನಿಮ್ಗೆ ಆಸೆ ಇದೆಯಾ ಅಂತ ಕೇಳು. ಅದನ್ನು ಕೇಳಿದ್ದೆ, ಓಹೋ ಇದು ಸ್ವಲ್ಪ ನಾನು ಜಾಸ್ತಿನೇ ಆಯ್ತೇನೋ, ನಾನು ನಟಿಸಿದ ಸಿನಿಮಾ ಸಂಖ್ಯೆ ಅಂತ ಅನಿಸ್ತಿತ್ತು. ಅಲ್ಲಿಂದ ನಾನು ಸ್ವಲ್ಪ ಆಯ್ದು ಚಿತ್ರಗಳನ್ನು ಪಾತ್ರಗಳನ್ನು ಹುಡುಕಿ ತಗೊಳ್ತಿದ್ದೆ. ಈ ಚಿತ್ರದ ಸ್ಕ್ರಿಪ್ಟ್ ಬಂದಾಗ ಅವರು ಇಂಗ್ಲೀಷ್ನಲ್ಲಿ ಅದನ್ನು ಕಳಿಸಿದರು. ಆಮೇಲೆ ಅದರಲ್ಲಿ ಕೆಲವು ಡೈಲಾಗ್ಸ್ಗಳನ್ನು ಮಾತ್ರ ಕನ್ನಡದಲ್ಲಿ ಒಂದೆರಡು ಸಾಲುಗಳು ಇರ್ತಿದ್ವು, ಓವರಾಲ್ ಇಂಗ್ಲೀಷಲ್ಲೇ ಬಂತು. ಬಂದ ಮೇಲೆ ಓದೋಕೆ ಶುರು ಮಾಡಿದ್ರೆ ಅದು ಎಷ್ಟು ಹಿಡಿಸ್ತು ಅಂದರೆ, ಇದು ಹಿಡಿಸ್ತು ಅನ್ನೋದಕ್ಕಿಂತ ನಾನು ಆಶ್ಚರ್ಯಚಕಿತ್ನಾಗಿ ಈ ಥರ ಇಷ್ಟೊಂದು ಒಳ್ಳೆ ಸ್ಕ್ರಿಪ್ಟ್ ಬಂದಿದ್ದಾರಲ್ಲ ಇವರು, ಮುಂಬೈಯಲ್ಲಿರ್ತಾರೆ ಅವ್ರ ಬಗ್ಗೆ ತಿಳ್ಕೊಂಡೆ. ಸಂಜಯ್ ಶರ್ಮಾ ಅವರು ಆ್ಯಡ್ ಫಿಲ್ಮ್ಸು, ಡಾಕ್ಯುಮೆಂಟ್ರೀಸು ಎಲ್ಲ ಮಾಡಿದ್ರಂತೆ. ಆ ಒಂದು ವ್ಯೂಹದಲ್ಲೇ ಅವರಿದ್ದರು. ಅದು ಇವರು ಹೇ ಇದನ್ನು ಬರೆದ್ರು, ಅದು ಕೂಡ ತಿಮ್ಮಯ್ಯ ಆ್ಯಂಡ್ ತಿಮ್ಮಯ್ಯ. ಮುಂಬೈನಲ್ಲಿದ್ದ ಆ್ಯಡ್ ಫಿಲ್ಮ್ ಮೇಕರು, ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕರು, ಈ ತಿಮ್ಮಯ್ಯ ತಿಮ್ಮಯ್ಯ ಕೊಡಗಿನ ಒಂದು ಕಥೆಯನ್ನು ಹೇಗೆ ಮಾಡಿದ್ರು ಅಂತ ಆಶ್ಚರ್ಯ ಆಯಿತು. ನೀವು ಬನ್ನಿ ಮಾತಾಡುವ ಅಂತ ನಾನು, ನಂತರ ಅವರು ಬಂದರು. ಅವರು ಬಂದಮೇಲೆ ಹೇಗಿದೆ ಸ್ಕ್ರಿಪ್ಟು ಅಂತ ಅವರು ಮತ್ತು ರಾಜೇಶ್ ಅವರು ಜೊತೆಯಾಗಿ ಬಂದಿದ್ದರು. ಇಲ್ಲಿ ಸಂಜಯ್ ಶರ್ಮಾ ಅವರು ಅಣ್ಣ, ರಾಜೇಶ್ ಅವರು ತಮ್ಮ. ವಿನೀತಾ ಅವರು ಈ ಚಿತ್ರದ ಆರ್ಟ್ ವರ್ಕ್ಸ್ ಎಲ್ಲ ನೋಡ್ಕೊಂಡಿದ್ದಾರೆ, ಆರ್ಟ್ ಡೈರೆಕ್ಟರ್ ಅಂತ ಅವರನ್ನು ಬಂದ್ಬೋದು. ಸಂಜಯ್ ಅವರ ಪತ್ನಿ. ನಾನು ಹೇಳಿದೆ ಅದೇಗೆ ನೀವು ಈ ಸ್ಕ್ರಿಪ್ಟನ್ನು ಬರೆದ್ರಿ ಅಂತ. ಇಲ್ಲ ನಾವೆಲ್ಲ ಕನ್ನಡದಲ್ಲೇ ಓದಿದವರು, ಬೆಂಗಳೂರಿನಲ್ಲೇ ಶಾಲಾ ಕಾಲೇಜೆಲ್ಲ ಇಲ್ಲೇ ಆಗಿತ್ತು. ಇವರು ಕಾರ್ಪೊರೇಟ್ ವರ್ಲ್ಡಲ್ಲಿದ್ದಾರೆ ರಾಜೇಶ್ ಅವರು, ಅವರು ಆ್ಯಂಡ್ ಫಿಲ್ಮ್ಸ್ ಮೇಕರ್ಸ್. ಸೊ ನನಗೆ ಬಹಳ ಅಚ್ಚರಿ ಆಗಿತ್ತು ಈ ಸ್ಕ್ರಿಪ್ಟ್ ಓದಿ. ಈ ಥರದ ಒಂದು ಸ್ಕ್ರಿಪ್ಟ್ ನನಗೆ ಬಂದಿರಲಿಲ್ಲ. ಆಮೇಲೆ ಅವರು ಹೇಳಿದ್ರು ಇಲ್ಲ ಎಲ್ಲ ಇಂಗ್ಲೀಷಲ್ಲಿ ಬರ್ದಿದ್ದೀರಿ, ನಿಮಗೆ ಕನ್ನಡಕ್ಕೆ ಸಹಾಯ ಆಗಬೇಕು ಅಂದಾಗ ಅವರು ಕನ್ನಡದಲ್ಲೇ ಮಾತಾಡೋಕ್ಕೆ ಇರಲಿಲ್ಲ. ನಾನು ಹೇಳಿದ್ವಿ ಕನ್ನಡ ಬರ್ತದೆ, ನಾವೆಲ್ಲ ಕನ್ನಡಿಗರೇ ಒಂದು ರೀತಿ ಅಲ್ಲಿ ಇಲ್ಲಿ ಇದ್ವಿ. ನಾನು ಕನ್ನಡ, ನನಗೆ ಕನ್ನಡ ಗೊತ್ತು, ಆದರೂ ಕೆಲವು ಸಹಾಯಗಳನ್ನು ಇಟ್ಕೋತೀನಿ, ಕೆಲವು ರೈಟರ್ ಸಹಾಯಗಳು ತಗೊಂಡು ಎಲ್ಲ ಮಾಡ್ತೀನಿ. ಅದಕ್ಕೆ ಅವರು ನೆರವಾದವರು ನಮ್ಮ ಅಪ್ಪುಗೌಡ. ಅಪ್ಪುಗೌಡ ಅವರು ಅವ್ರ ಜೊತೆ ಇದು ವರ್ಕ್ ಮಾಡಿದರು. ಆಮೇಲೆ ನೋಡಿದೆ, ಆಮೇಲೆ ಇದು ಇಲ್ಲ ಅಂತ ಹೇಳುವಂಥ ಸಬ್ಜೆಕ್ಟೇ ಅಲ್ಲ, ಆದರೂ ಇದು ಎಷ್ಟು ಭಿನ್ನವಾಗಿದೆ ಅಂದರೆ ಎಲ್ಲ ವರ್ಕೌಟ್ ಆಯಿತು ಮಾಡೋಣ ಅಂತ ತಗೊಂಡ್ವಿ. ಆಮೇಲೆ ಮತ್ತೊಮ್ಮೆ ಈಗ ಮಾಡೋದೇ ಅಂತ ಆದಮೇಲೆ ಮತ್ತೊಮ್ಮೆ ಸ್ಕ್ರಿಪ್ಟ್ ಅಂದರೆ ಕನ್ನಡದಲ್ಲಿ ಎಲ್ಲ ಆಗಿತ್ತು, ಸಂಭಾಷಣೆಗಳು ಎಲ್ಲ ಪೂರ್ತಿ ಸ್ಕ್ರಿಪ್ಟ್ ಬಂದಿತ್ತು. ಮತ್ತೊಮ್ಮೆ ಬಿಗಿನಿಂಗಿಂತ ಶುರು ಮಾಡಿ ಓದ್ತೇನೆ.